ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಐಗುಪ್ತಕ್ಕೆ ಪಲಾಯನ ರೀಪ್ರಿಂಟ್ ಪುಟ ಸಾವಿರದ ಆರುನೂರ ಎಂಬತ್ತೊಂದು ಪುಟದ ಸಂಖ್ಯೆ ನಲವತ್ತೆಂಟು ಮತ್ತು ನಲವತ್ತೊಂಬತ್ತು ಈ ಪಾಠದಲ್ಲಿ ನಾವು ವಿಶೇಷವಾಗಿ ಗಮನಿಸ ಯೋಗ್ಯವಾದ ಐದು ವಿಶೇಷ ಅಂಶಗಳಿರುವುದು ಅವುಗಳು ಯಾವುವೆಂದರೆ ದೇವರ ದೂರದೃಷ್ಟಿ ಹಾಗೂ ಮುಂದಾಗಿ ಮಾಡಿದ ಏರ್ಪಾಡುಗಳು ಆತನ ಭವಿಷ್ಯತ್ ಜ್ಞಾನ ನಮ್ಮ ಗ್ರಹಿಕೆಗೆ ಮೀರಿದುದು ಮಿತಿಯುಳ್ಳ ನಮ್ಮ ಮನಸ್ಸಿಗೆ ಮಿತಿಯಿಲ್ಲದ ಮನಸ್ಸಿನ ಆಳವನ್ನು ಅಳಿಯಲಾಗದು ಆದರೂ ಯಹೋವನ ಜ್ಞಾನ ವಿವೇಕಗಳು ಆತನ ಲೋಕ ಸಾಮ್ರಾಜ್ಯದಲ್ಲಿನ ಅಗತ್ಯತೆಗೆ ಬೇಕಾಗಿರುವುಗಳಿಗಿಂತಲೂ ಎಲ್ಲವುಗಳಿಗಿಂತಲೂ ಉತ್ಕೃಷ್ಟವಾದದ್ದು ಮತ್ತು ಮನುಷ್ಯರೆಲ್ಲರ ಕೋಪವು ಹಾಗೂ ಅಂಧಕಾರದ ಶಕ್ತಿಗಳು ಒಟ್ಟುಗೂಡಿ ಒಂದು ಸಣ್ಣ ಪ್ರಮಾಣದಲ್ಲಿ ಆದರೂ ದೇವರ ಯೋಜನೆಯನ್ನು ನಿಷ್ಫಲಗೊಳಿಸಲಾರವು ಆತ್ಮಿಕ ರೂಪದ ತನ್ನ ಮಗನನ್ನು ಮನುಷ್ಯ ಸ್ವಭಾವಕ್ಕೆ ಮಾರ್ಪಡಿಸಲು ಸಮರ್ಥವಾದ ಅದೇ ಶಕ್ತಿಯು ಆತನನ್ನು ಅಸಹಾಯಕವಾದ ಎಳೆತನದಿಂದಲೂ ಲೋಕದ ವಿಮೋಚನೆಗಾಗಿ ತನ್ನನ್ನು ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳಲು ನೇಮಕವಾದ ಸಮಯದವರೆಗೂ ಎಲ್ಲ ವಿರೋಧಿಗಳಿಂದ ಕಾಪಾಡಲು ಸಮರ್ಥವಾಗಿರುವುದು ಎರಡು ನಾವು ಮತ್ತೆ ದೇವದೂತರ ಸೇವೆಯನ್ನು ಗಮನಿಸಿದ್ದೇವೆ ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿದ ಆತ್ಮಗಳಲ್ಲವು ಹೌದು ಅವರು ಯಾವ ರೀತಿ ಸೇವೆಗೂ ಸಿದ್ಧರಿದ್ದಾರೆ ಮೂರು ಕರ್ತನ ದೂತನು ನೀಡಿದ ಎಚ್ಚರಿಕೆ ಮತ್ತು ಆತನ ಸಮಾಲೋಚನೆಗಳ ಮೇಲಿನ ಯೋಸೆಫಾ ಮತ್ತು ಮರಿಯಳ ನಂಬಿಕೆ ಹಾಗೂ ಅದಕ್ಕೆ ಅವರ ಪ್ರಾಮಾಣಿಕವಾದ ವಿಧೇಯತೆ ಗಮನಾರ್ಹ ಅವರು ಹಿಂಜರಿಯಲಿಲ್ಲ ಅದನ್ನು ಪ್ರಶ್ನಿಸಲೂ ಇಲ್ಲ ಆದರೆ ಕರ್ತನ ಆದೇಶವನ್ನು ಕೂಡಲೇ ಪಾಲಿಸಿದರು ಅಲ್ಲದೆ ಐಗುಪ್ತಕ್ಕೆ ಅವರ ಟಂದಿನಿಂದ ಪ್ಯಾಲೆಸ್ಟೈನಕ್ಕೆ ಹಿಂದಿರುಗುವವರೆಗೂ ಕರ್ತನ ಆಶೀರ್ವಾದ ಮತ್ತು ರಕ್ಷಣೆ ಅವನೊಂದಿಗೆ ಬಂದಿತ್ತು ಹೊಸ ರಾಜನಾದ ಅರ್ಕೆಲಾಯನ ಎರೋದನ ಮಗನೂ ಉತ್ತರಾಧಿಕಾರಿಯೂ ಆದ ಇವನು ಎದುರಾಳಿಗಳ ದಮನ ಕ್ರೂರತನ ದುರಹಂಕಾರ ಭೋಗಾಸಕ್ತಿಯಲ್ಲಿ ತನ್ನ ತಂದೆಯನ್ನು ಮೀರಿಸಿದವನು ಅಧಿಕಾರದಿಂದ ತಪ್ಪಿಸಿಕೊಳ್ಳ ಸಲುವಾಗಿ ಎರಸಲೇಮಿಗೆ ಹತ್ತಿರವಿದ್ದ ಬೆತ್ಲೆಹೇಮಿಗೆ ಹೋಗುವ ಬದಲು ನಜರೇತ್ತಿಗೆ ಹೋದುದರಲ್ಲಿ ಯೋಸೇಫಾ ಮತ್ತು ಮರಿಯಳು ಕರ್ತನ ನಿರ್ದೇಶನವನ್ನು ಅಲಕ್ಷ್ಯ ಮಾಡಲಿಲ್ಲ ಅವರು ಹೋಗಿ ಇಸ್ರಾಯೇಲ್ ದೇಶದ ಯಾವ ಭಾಗದಲ್ಲಿ ಆದರೂ ನೆಲೆಸಬಹುದಿತ್ತು ನಾಲ್ಕು ಇಲ್ಲಿ ಲಿಖಿತವಾಗಿರುವ ಸಂದರ್ಭಗಳಲ್ಲಿ ಹಲವು ಪ್ರವಾದನೆಗಳು ನೆರವೇರುವುದನ್ನು ನಾವು ನೋಡುತ್ತೇವೆ ಅವು ಯಾವುವೆಂದರೆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದನು ಬೇರೆ ಇತರ ಪ್ರವಾದನೆಗಳಂತೆ ಇದರಲ್ಲಿ ಎರಡು ಬಗೆಯ ಮಹತ್ವಗಳಿರುವುದು ಮೂಲವಾಗಿ ಇದು ಇಸ್ರಾಯೇಲರು ಐಗುಪ್ತದ ದಾಸತ್ವದಿಂದ ಬಿಡುಗಡೆಯಾಗಿ ಹೊರಟು ಬಂದದ್ದಕ್ಕೆ ಅನ್ವಯಿಸುತ್ತದೆ ಅನಂತರದಲ್ಲಿ ಮಗುವಾದ ದೇವಕುಮಾರನು ಎರೋದನು ಸತ್ತ ಮೇಲೆ ಐಗುಪ್ತದಿಂದ ಹಿಂದಿರುಗುವುದಕ್ಕೆ ಅನ್ವಯಿಸುತ್ತದೆ ಮತ್ತು ಇನ್ನು ವಿಶಾಲವಾದ ರೀತಿಯಲ್ಲಿ ಐಗುಪ್ತವು ಲೋಕವನ್ನು ಸೂಚಿಸುವುದು ಮತ್ತು ಕ್ರಿಸ್ತನು ಮತ್ತು ದೇವರ ಪೂರ್ಣವಾದ ಸಭೆ ಅಲ್ಲಿಂದ ಕರೆಯಲ್ಪಟ್ಟ ವಾಗ್ದಾತ ಸಂತತಿಯಾಗಿರುವುದು ನಜರೆಯತ್ತಿಗೆ ನೆಲೆಸುವಂತೆ ಮಾಡಿದ ಸಂದರ್ಭವು ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬ ಪ್ರವಾದನೆ ನೆರವೇರುವಂತೆ ಮಾಡಿತು ಬೆತ್ಲೆಹೇಮಿನಲ್ಲಿ ಮಕ್ಕಳನ್ನು ಕೊಲ್ಲಲ್ಪಟ್ಟದ್ದು ಪ್ರವಾದನೆಯಲ್ಲಿ ತಿಳಿಸಲಾಗಿತ್ತು ಇಲ್ಲಿ ನೋಡಿ ಇಲ್ಲಿ ಸ್ಮರಿಸಬೇಕಿರುವುದೆಂದರೆ ಈ ಎರಡು ಸನ್ನಿವೇಶಗಳಲ್ಲಿಯೂ ಘಟನೆಗಳು ಪ್ರವಾದನೆಗೆ ಹೊಂದುವಂತೆ ಹೇಳಲ್ಪಟ್ಟಿಲ್ಲ ಆದರೆ ಪ್ರವಾದನೆಗಳು ಘಟನೆಗಳನ್ನು ಮುಂತಿಳಿಸುವಂತೆ ಹೊಂದಿಸಿ ಅವುಗಳು ದೇವರ ಭವಿಷ್ಯತ್ ಜ್ಞಾನವನ್ನು ತೋರಿಸುವವುಗಳಂತೆ ಮಾಡಲಾಗಿದೆ ಐದು ಮಗುವಾದ ವಿಮೋಚಕನನ್ನು ಕಾಪಾಡಲು ದೇವರು ಆಗಿನ ಕಾಲದ ವ್ಯವಸ್ಥೆಯಲ್ಲಿ ಮಧ್ಯ ಪ್ರವೇಶಿಸಲಿಲ್ಲವೆಂಬುದು ಗಮನಾರ್ಹ ತನಗೆ ಎಲ್ಲ ಅಧಿಕಾರಗಳಿದ್ದರೂ ಎರೋದನನ್ನು ಸಾಯಿಸುವುದಾಗಲಿ ಆತನನ್ನು ಪದಚಿತಿಗೊಳಿಸುವುದಾಗಲಿ ಇಲ್ಲವೇ ಆತನ ಅಧಿಕಾರ ಪ್ರಭಾವಗಳಿಗೆ ಅಡ್ಡಬರುವುದಾಗಲಿ ಮಾಡಲಿಲ್ಲ ಅಂತಹ ವ್ಯವಸ್ಥೆಗಳನ್ನು ಅಮೂಲಾಗ್ರವಾಗಿ ಬದಲಾಯಿಸುವ ಕ್ರಮವನ್ನು ತೆಗೆದುಕೊಳ್ಳುವ ಸಮಯ ಇನ್ನೂ ಬಂದಿರಲಿಲ್ಲ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯವನ್ನು ಸೇರುವ ಸಮಯವು ಮುಕ್ತಾಯವಾಗುವವರೆಗೂ ಅಂದರೆ ಕ್ರಿಸ್ತಕ ಸಾವಿರದ ಒಂಬೈನೂರ ಹದಿನೈದರವರೆಗೆ ಈ ಲೋಕದ ರಾಜ್ಯಗಳಿಗೆ ಆಡಳಿತ ಅಧಿಕಾರವನ್ನು ಕೊಡಲಾಗಿರುವುದು ಪರಿಣಾಮವಾಗಿ ಅವರು ಆತನ ಚಿತ್ತ ಚಿತ್ತಾನುಸಾರ ಒಳ್ಳೆಯ ರೀತಿಯಲ್ಲೋ ಅಥವಾ ಕೆಟ್ಟ ರೀತಿಯಲ್ಲೋ ತಮಗೆ ಸರಿ ಕಾಣುವ ಹಾಗೆ ಆಡಳಿತ ನಡೆಸಲು ಬಿಡಲಾಗಿರುವುದು ಇದಕ್ಕೆ ಹೊರತೇನೆಂದರೆ ದೇವರ ಯೋಜನೆಗೆ ಅಡ್ಡ ಬರುವಂಥ ಸನ್ನಿವೇಶಗಳಲ್ಲಿ ಮಾತ್ರ ದೇವರು ಯಾವಾಗಲೂ ಅವುಗಳನ್ನು ಮಾರ್ಪಡಿಸುವ ಅಥವಾ ನಿರ್ಬಂಧಿಸುವ ಹಾಗೆ ಮಾಡುವನು ಈಗ ಇಲ್ಲಿ ಹೇಳಿರುವ ಸನ್ನಿವೇಶದಲ್ಲಿ ಮಾತ್ರ ದೇವರು ರಕ್ಷಣೀಯ ವಿಷಯವಾದ ಯೋಜನೆಯು ಕೇಂದ್ರೀಕೃತವಾಗಿರುವ ತನ್ನ ಮಗನನ್ನು ಕಾಪಾಡಲು ಅಂದಿನ ವ್ಯವಸ್ಥೆಯಲ್ಲಿ ಮಧ್ಯಪ್ರವೇಶಿಸಿದನು ಆದರೆ ಆ ಮಗನು ಲೋಕದ ವಿಮೋಚನಗಾಗಿ ಯಜ್ಞಾರ್ಪಿತನಾಗಲು ನಿಗದಿಯಾದ ಸಮಯ ಬಂದಾಗ ಅಂಧಕಾರದ ಈ ಲೋಕದ ಅಧಿಪತಿಗಳು ತಮ್ಮದೇ ಆದ ಮಾರ್ಗವನ್ನು ಹಿಡಿದಿದ್ದರು ಆಗ ದೇವರ ಮಗನನ್ನು ಶಿಲುಬೆಗೆ ಹಾಕಲು ಅವರನ್ನು ಬಿಡಲಾಯಿತು ಯಾಕೆಂದರೆ ಅನೇಕರನ್ನು ಬಿಡಿಸಿಕೊಳ್ಳಲು ತನ್ನನ್ನು ಈಡುಕೊಡುವ ಉದ್ದೇಶಕ್ಕಾಗಿಯೇ ಆತನು ಲೋಕಕ್ಕೆ ಬಂದಿದ್ದನು ಮತ್ತು ಆ ಸಮಯವು ಬಂದಿತ್ತು ಅರಸನ ಕೋಪಕ್ಕೆ ತಪ್ಪಿಸಿಕೊಳ್ಳಲಾಗದೆ ವಧೆಯಾದ ಮಕ್ಕಳ ನಿಮಿತ್ತ ಉಂಟಾದ ಕಣ್ಣೀರು ಗೋಳಾಟಗಳು ನರಳುತ್ತಿರುವ ಜಗತ್ತಿನ ದೀರ್ಘಕಾಲದ ವ್ಯತೆಯ ಮತ್ತೊಂದು ಘಟನೆಯ ದಾಖಲೆ ಈ ವಿಷಯವನ್ನು ದೇವರು ಮನಸ್ಸಿಗೆ ತೆಗೆದುಕೊಂಡಿಲ್ಲವೆಂತಲ್ಲ ಆತನ ದೂರದೃಷ್ಟಿಯುಳ್ಳ ಜ್ಞಾನದ ಮೂಲಕವಾಗಿ ಸಮಸ್ತವನ್ನು ಸರಿ ಮಾಡುವ ಕಾಲಗಳು ಬರುವವರೆಗೆ ವಿವೇಕದಿಂದ ಕೂಡಿದ ದಯಾಪೂರ್ಣವಾದ ಉದ್ದೇಶಕ್ಕಾಗಿ ಇದನ್ನು ಹೀಗೇ ಬಿಡಲಾಗಿದೆ ಈ ಸುವರ್ಣಮಯ ಪಠ್ಯಭಾಗದಿಂದ ದೊರೆಯುವ ಭರವಸೆ ವಾಗ್ದಾನವು ಆತ್ಮೀಕ ಇಸ್ರಾಯಲ್ಲರು ಪ್ರತಿಷ್ಠಿತರೂ ಆದ ದೇವಜನರ ಆತ್ಮೀಕ ಜೀವಿತಗಳಿರುವ ವಿಶೇಷ ಸಂಬಂಧವನ್ನು ಸೂಚಿಸುವುದು ಅವರು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿ ಇದುವರೆಗೂ ದೇವರ ಪರಿಪಾಲೆಯ ಪರಿಪಾಲನೆಯಲ್ಲಿ ಯಾವಾಗಲೂ ಸುರಕ್ಷಿತರಾಗಿರುವರು